ಸ್ಟೂಡೆಂಟ್ಸ್ ಇಲ್ಲಿ ಇನ್ನೂ ಒಂದು ಕ್ವಶನ್ ಇದೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಗೆ ಇನ್ನೂ ಒಂದು ಕ್ವಶನ್ ಇದೆ ಇದು 2016 ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಕ್ವಶನ್ ಬಿಕಾಮ್ ಬಿಬಿಎ ಎರಡಕ್ಕೂ ಸೇಮ್ ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಎ ಕಂಪನಿ ಲಿಮಿಟೆಡ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಎರಡು ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಒಂದು 2014 ಮತ್ತೆ 2015 ಕೊಟ್ಟಿದ್ದಾರೆ ನಾವು ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರತಕ್ಕಂತ ಐಟಮ್ಸ್ ಅಲ್ಲಿ ನಮ್ಮ ಕೆಲಸ ಏನು ಗೊತ್ತಾಗಣೆ ಫಸ್ಟ್ ಯಾವ್ದಾವ್ದು ಕರೆಂಟ್ ಅಸೆಟ್ಸ್ ಯಾವ್ದಾವ್ದು ಕರೆಂಟ್ ಲಯಬಿಲಿಟೀಸ್ ಮತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಇದ ಅಷ್ಟು ನೋಡಿದ್ರೆ ಸಾಕು ಓಕೆನಾ ಈಗ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕನ್ಸಿಡರ್ ಪ್ರಪೋಸ್ ಡಿವಿಡೆಂಡ್ ಅಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆಸ್ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ದಾರೆ ನಾನ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಅರ್ಥ ಏನು ಅಂದ್ರೆ ಇದು ಕರೆಂಟ್ ಲಯಬಿಲಿಟಿ ಅಲ್ಲ ಅಂತ ಹೇಳಿದ್ದಾರೆ ನಾನ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಏನು ಇಟ್ ಈಸ್ ನಾಟ್ ಎ ಕರೆಂಟ್ ಲಯಬಿಲಿಟಿ ಹಾಗಾದ್ರೆ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ನ ಪ್ರಪೋಸ್ ಡಿವಿಡೆಂಡ್ ನ ನಾವು ಕರೆಂಟ್ ಲಯಬಿಲಿಟಿ ಅಂತ ಕರೆಯಬಾರದು ಅರ್ಥ ಆಗ್ತಿದ್ಯಾ ಅದಕ್ಕೆ ನಾನು ಅದನ್ನ ಅಳಿಸ್ಬಿಟ್ಟಿದೀನಿ ಈಗ ಫಸ್ಟ್ ಅಸೆಟ್ ಸೈಡ್ ಅಲ್ಲಿ ಬನ್ನಿ ಅಸೆಟ್ ಸೈಡ್ ಅಲ್ಲಿ ನಮಗೆ ಡೆಟಾರ್ಸ್ ಅಂತ ಇದೆಯಾ ಇದೆ ಎಷ್ಟಿದೆ ಸ್ಟಾಕ್ ಇದೆಯಾ ಫಸ್ಟ್ ಅದನ್ನ ನೋಡಿ ಸ್ಟಾಕ್ ಇದೆ 90,000 ಮತ್ತೆ 84,000 ಇದೆ ಡೆಟಾರ್ಸ್ ಇದೆಯಾ ಡೆಟಾರ್ಸ್ ಇದೆ 65,000 105,000 ಅಂತ ಇದೆ ಆಮೇಲೆ ಬಿಲ್ಸ್ ರಿಸೀವಬಲ್ ಇದೆಯಾ ಇದೆ 16,000 ಮತ್ತೆ 30,000 ಅಂತ ಇದೆ ಕ್ಯಾಶ್ ಇನ್ ಹ್ಯಾಂಡ್ ಇದೆಯಾ 13,000 ಮತ್ತೆ 20,000 ಕ್ಯಾಶ್ ಅಟ್ ಬ್ಯಾಂಕ್ ಇದೆಯಾ ಇದೆ ಕ್ಯಾಶ್ ಅಟ್ ಬ್ಯಾಂಕ್ ಹೌದಾ ಎಷ್ಟೆಷ್ಟಿದೆ 15,000 ಅಂಡ್ 20,000 ಅಂತ ಇದೆ ಕರೆಕ್ಟಾ ಅಲ್ಲಿಗೆ ಕರೆಂಟ್ ಅಸೆಟ್ಸ್ ಯಾವ್ದಾಗಿದೆ ಗೊತ್ತಾಯ್ತು ಕರೆಕ್ಟಾ ಈಗ ಕರೆಂಟ್ ಲಯಬಿಲಿಟಿ ನಲ್ಲಿ ಕ್ರೆಡಿಟ್ ಆರ್ಸ್ ಇದೆಯಾ ಇದೆ 25,000 30,000 ಆಮೇಲೆ ಬಿಲ್ಸ್ ಪೇಯಬಲ್ ಇದೆಯಾ 12,000 ಮತ್ತೆ 8,000 ಅಂತ ಇದೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದೆಯಾ ಇದೆ 6,000 5,000 ಬ್ಯಾಂಕ್ ಓವರ್ ಡ್ರಾಫ್ಟ್ ಇಲ್ಲ ಪ್ರಪೋಸ್ ಡಿವಿಡೆಂಡ್ ಮತ್ತೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ನ ಅವನು ಕರೆಂಟ್ ಲಯಬಿಲಿಟಿ ಅಂತ ಕರಿಬೇಡಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಈ ಪ್ರಾಬ್ಲಮ್ ಅಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಲ್ಲ ಕರೆಕ್ಟಾ ಇಷ್ಟೆಲ್ಲ ಐಟಮ್ಸ್ ಇರೋದು ಈಗ ಏನ್ ಮಾಡ್ಬೇಕು ನಾವು ಫಸ್ಟ್ ಟೋಟಲ್ ಮಾಡಬೇಕು ಟೋಟಲ್ ಮಾಡಿದ್ರೆ ಎಷ್ಟೆಷ್ಟು ಬರುತ್ತೆ 8, 14, 19, 3, 4, 10, 19 199,000 ಆಯ್ತು ಇದು 9, 4, 7, 15, 2 ಕರೆಕ್ಟಾ ಇದನ್ನ ಟೋಟಲ್ ಮಾಡೋಣ 8, 13, 4, 43,000 ಆಯ್ತು ಇದು ಇದು ಕೂಡ ಎಷ್ಟಾಯ್ತು 43,000 ಕರೆಕ್ಟ್ ಇದಮ್ಮ ಕರೆಕ್ಟಾ ಕರೆಕ್ಟ್ ಆಗಿದೆ ಈಗ 199,000 43,000 ಹೋದ್ರೆ ಎಷ್ಟು ಬರುತ್ತೆ 1,56,000 ಬರ್ತಾ ಇದೆ ಇದೆಷ್ಟು ಬರ್ತಾ ಇದೆ 2,16,000 ಬರ್ತಾ ಇದೆ ಕರೆಕ್ಟಾ ಈಗ ನೀವೇ ಹೇಳಿ ಒಂದು ನಿಮಿಷ ನೀವೇ ಹೇಳಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ 2014 ಗೆ ಕಂಪೇರ್ ಮಾಡಿದ್ರೆ 2015 ಅಲ್ಲಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಹಾಗಾದ್ರೆ ಏನಂತ ಬರೀಬಹುದು ನಾವು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬಹುದು ಹೌದಾ ಹಾಗಾದ್ರೆ 2,16,000 ಜಾಸ್ತಿ ಇರೋದ್ರಿಂದ ಅದನ್ನ ಎರಡೂ ಕಾಲದಂದು ಬರ್ಕೊಂಡಿದ್ದೀನಿ 2,16,000 ಅಲ್ಲಿ 1,56,000 ಹೋದ್ರೆ ಎಷ್ಟು ಬರುತ್ತೆ 60,000 ರುಪೀಸ್ ಬರ್ತಾ ಇದೆ ಅಲ್ಲಿಗೆ 60,000 ರುಪೀಸ್ ಅಷ್ಟು ಇನ್ಕ್ರೀಸ್ ಆಗಿದೆ ನಮ್ಗೆ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ ಈಗ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆ
90,000 ಇಂದ 84 ಆಗಿದೆ ಡಿಕ್ರೀಸ್ ಆಗಿದೆ 6,000 ಇಲ್ಲಿ ಇನ್ಕ್ರೀಸ್ ಆಗಿದೆ ಎಷ್ಟು ಆಗಿದೆ 40,000 ಇಲ್ಲಿ ಇನ್ಕ್ರೀಸ್ ಆಗಿದೆ ಎಷ್ಟು ಆಗಿದೆ 14,000 ಇಲ್ಲೇನಾಗಿದೆ ಇನ್ಕ್ರೀಸ್ ಆಗಿದೆ ಇಲ್ಲಿ 5,000 ಇನ್ಕ್ರೀಸ್ ಆಗಿದೆ ಇಲ್ಲಿ ಇನ್ಕ್ರೀಸ್ ಆಗಿದ್ರೆ ಅರ್ಥ ಏನು ಡಿಕ್ರೀಸ್ ಕಾಲಮ್ ಅಲ್ಲಿ ಬರಿಬೇಕು ಇಲ್ಲಿ ಡಿಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರಿಬೇಕು ಇಲ್ಲಿ ಡಿಕ್ರೀಸ್ ಆಗಿದೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರಿಬೇಕು ಕರೆಕ್ಟಾ ಈಗ ಟೋಟಲ್ ಮಾಡಿದ್ರೆ ಇನ್ಕ್ರೀಸ್ ಕಾಲಮ್ ದು 5 10 17 21 2 6 7 71 ಇದೆಷ್ಟು 11,000 ಕರೆಕ್ಟಾ 6,000 ಪ್ಲಸ್ 5,000 11,000 ಈಗ 71,000 ದಲ್ಲಿ ಹೌದಾ 11,000 ಹೋದ್ರೆ ಇನ್ನೆಷ್ಟು ಬರುತ್ತೆ 60,000 ಖಾಲಿ ಆಯ್ತು ಕರೆಕ್ಟಾ 6 ಮಾರ್ಕ್ಸ್ ಬಂತು ಈಸಿ ಇದೆಯಾ ಬರ್ಕೊಂಬಿಡಿ